ಮುಖಂಡರಿಗೆ, ವಿವಿಧ ಕ್ಷೇತ್ರದ ಗಣ್ಯರಿಗೆ, ಸ್ನೇಹಿತರಿಗೆ, ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಜೊತೆಗಿರುವಂತಹ ಟಿವಿ ಪತ್ರಿಕೆ ಹಾಗೂ ಸೋಷಿಯಲ್ ಮೀಡಿಯಾ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ ನಿಮ್ಮ ಅನುಪಮಾ ಭಟ್ ಕಡೆಯಿಂದ. ಮಾಧ್ಯಮದವರಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ತುಂಬ ಹೊತ್ತಿಂದ ಕಾಯ್ದಿದ್ದೀರಿ, ನಿಮ್ಮ ತಾಳ್ಮೆಗೆ, ಸಹಕಾರಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಹಾಗಾಗಿ ಜಾಸ್ತಿ ಸಮಯ ತಗೊಳ್ಳದೆ ಕಾರ್ಯಕ್ರಮನ ಹಾಗೆ ಶುರು ಮಾಡಿಬಿಡ್ತೀನಿ. ಇವತ್ತು ನಾವು ನೀವೆಲ್ಲರೂ ಸೇರೋದಕ್ಕೆ ಬಹಳ ಮುಖ್ಯವಾದ ಕಾರಣ ಹೈಡ್ ಅಂಡ್ ಸೀಕ್, ಈ ಅದ್ಭುತವಾದ ಸಿನಿಮಾದ ಟ್ರೇಲರ್ ಲಾಂಚ್ಗಾಗಿ ಗಣ್ಯರು ಕೂಡ ಆಗಮಿಸಿದ್ದಾರೆ. ಹೈಡ್ ಅಂಡ್ ಸೀಕ್ ಅನ್ನೋ ಪದನ ನಾವು ಚಿಕ್ಕ ವಯಸ್ಸಿಂದ ಕೇಳಿರುವಂತಹ ಪದ, ಮಕ್ಕಳು ಆಟ ಆಡೋದ್ರಿಂದ ಹಿಡಿದು ಕಳ್ಳ ಪೊಲೀಸ್ನ ಹೈಡ್ ಅಂಡ್ ಸೀಕ್ ತನಕನೂ ಇದು ಯಾವಾಗಲೂ ನಾವು ಕೇಳುವಂಥ ಪದ. ಆದರೆ ಈ ಸಿನಿಮಾದಲ್ಲಿ ಹೈಡ್ ಅಂಡ್ ಸೀಕ್ ಯಾವ ರೀತಿ ಇರುತ್ತೆ, ನಮ್ಮ ಪುನೀತ್ ನಾಗರಾಜ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂಥ ಈ ಕಥೆಯ ವಿಶೇಷತೆ ಏನು, ಯಾಕಂದರೆ ಇವತ್ತು ಸುನೇರಿ ಆರ್ಟ್ ಕ್ರಿಯೇಷನ್ಸ್ ಅವರು ನಿಮ್ಮ ಮುಂದೆ ಚೊಚ್ಚಲ ನಿರ್ಮಾಣದ ಮೂಲಕ ಬಂದಿರೋದು ಹೈಡ್ ಅಂಡ್ ಸೀಕ್ ಚಿತ್ರದ ಮೂಲಕ, ಹಾಗೂ ನಮ್ಮ ಕನ್ನಡದ ಹೆಮ್ಮೆಯ ನಟರು, ನಮ್ಮ ಚಂದನವನದ ಚಂದದ ನಾಯಕ ನಟ ಅನೂಪ್ ರೇವಣ್ಣ ಅವರು ಹಾಗೂ ಚಂದದ ನಾಯಕ ನಟಿ ಧನ್ಯಾ ರಾಮ್ಕುಮಾರ್ ಅವರು ಜೊತೆಯಾಗಿ ಅಭಿನಯಿಸಿರುವ ಈ ಸಿನಿಮಾದ ನಿರ್ಮಾಣದ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥದ್ದು ವಸಂತರಾವ್ ಕುಲಕರ್ಣಿ ಅವರು ಹಾಗೂ ಸ್ವತಃ ನಿರ್ದೇಶಕರಾದಂಥ ಪುನೀತ್ ನಾಗರಾಜ್ ಅವರು. ಸೊ ಚಿತ್ರದ ತಾರಾಗಣದಲ್ಲಿ ಯಾರಿದ್ದಾರೆ, ಕಾಸ್ಟಿಂಗಲ್ಲಿ ಯಾರಿದ್ದಾರೆ, ಸಿನಿಮಾದ ಟ್ರೈಲರ್ ಹೇಗಿದೆ, ಈ ಎಲ್ಲ ಪ್ರಶ್ನೆಗೂ ಈಗಲೇ ನಾವು ಉತ್ತರವನ್ನು ನೀಡುವಂತಹ ಸಮಯ. ಹಾಗಾಗಿ ನಾವು ಕಾಯ್ತಾ ಇದ್ದಂಥ ಆ ಘಳಿಗೆ ಬಂದಿದೆ. ಇವತ್ತಿನ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂತಹ ಶ್ರೀ ರಾಮಲಿಂಗ್ ರೆಡ್ಡಿ ಸರ್ ಅವರಿದ್ದಾರೆ. ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಸರ್ ನಿಮ್ಮ ಬಳಿ ಮೈಕನ್ನು ಕಳಿಸ್ತೀನಿ. ದಯಮಾಡಿ ಲಾಂಚ್ ಅಂತ ಹೇಳಿ ವಿಶ್ ಮಾಡಿದ್ರೆ ಇವತ್ತು ನಾವೆಲ್ಲರೂ ಸೇರಿರುವಂತಹ ಹೈಡ್ ಅಂಡ್ ಸೀಕ್ ಟ್ರೈಲರ್ ಲಾಂಚ್ ಆಗುತ್ತೆ ಸರ್. ಅನೂಪ್ ರೇವಣ್ಣ ಅವರು ನಟಿಸಿರುವ ಅನೂಪ್ ರೇವಣ್ಣ ಹಾಗೆ ಧನ್ಯಾ ರಾಮ್ಕುಮಾರ್ ಅವರು, ಅವರಿಬ್ಬರ ಜೊತೆಗೆ ಇನ್ನೂ ಅನೇಕ ಕಲಾವಿದರು ಇರ್ತಾರೆ. ಮತ್ತು ಇದು ನಾಲ್ಕನೇ ಸಿನಿಮಾ ಅಲ್ವಾ, ನಾಲ್ಕನೇ ಸಿನಿಮಾ. ಮತ್ತು ನಮ್ಮ ರೇವಣ್ಣವರು ಮತ್ತು ಅವರೆಲ್ಲ ಕುಟುಂಬವರ್ದವರು ಅನೂಪ್ ರೇವಣ್ಣ ಒಳ್ಳೆ ನಟನಾಗಬೇಕು ಅಂತೇಳಿ ಎರಡು ಮೂರು ನಾಲ್ಕು ಚಲನಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದೆ. ಈ ಒಂದು ಹೊಸ ಸಿನಿಮಾ ಹೈಡ್ ಆ್ಯಂಡ್ ಸೀಕ್, ಹೈಡ್ ಆ್ಯಂಡ್ ಸೀಕ್ ಇವತ್ತು ಟ್ರೈಲರ್ ಬಿಡುಗಡೆ. ಈ ಬಿಡುಗಡೆ ಈ ಚಿತ್ರ ಸಂಪೂರ್ಣವಾಗಿ ಯಶಸ್ವಿಯಾಗಲಿ, ಒಳ್ಳೆ ಇದರ ಒಳ್ಳೆ ಬ್ರೇಕ್ ಸಿಗಲಿ ಅಂತ ಇಬ್ರಿಗೂ ಅನೂಪ್ ರೇವಣ್ಣ ಮತ್ತು ಪುಣ್ಯ ಧನ್ಯ ರಾಮ್ಕುಮಾರ್ ಅವರು ಇಬ್ಬರಿಗೂ ಕೂಡ ಒಳ್ಳೆ ಬ್ರೇಕ್ ಸಿಕ್ಕಿ ಒಳ್ಳೆ ಈಗಾಗಲೇ ಹೀರೋ ಹೀರೋಯಿನ್ ಆಗಿದ್ದಾರೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ತೀನಿ. ಸರ್ ಇಬ್ಬರು ಸೇರಿ ಒಂದು ಕೌಂಟ್ ಆಫ್ ತ್ರೀ ಲಾಂಚ್ ಅಂತ ಹೇಳಿದ್ರೆ ಟ್ರೈಲರ್ ಪ್ಲೇ ಆಗುತ್ತೆ ಸರ್. ಒನ್, ಹಲೋ. ಅನೂಪ್ ರೇವಣ್ಣ ಮತ್ತು ಧನ್ಯಾ ರಾಮ್ಕುಮಾರ್ ಜೊತೆಯಾಗಿ ನಟಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರ ದಿ ಹೈಡ್ ಆ್ಯಂಡ್ ಸೀಕ್, ಇಟ್ಸ್ ಅ ವೆರಿ ಗುಡ್ ನೇಮ್ ಹೈಡ್ ಆ್ಯಂಡ್ ಸೀಕ್. ದಿ ಹೈಡ್ ಆ್ಯಂಡ್ ಸೀಕ್ ತೆಗೆದಿರ್ತಕ್ಕಂಥ ನಿರ್ಮಾತೃಗಳು, ನಿರ್ದೇಶನ ಮಾಡಿರ್ತಕ್ಕಂಥ ನಿರ್ದೇಶನರು ಮತ್ತೆಲ್ಲ ಸಹ ನಟರು, ತಾಂತ್ರಿಕ ವರ್ಗ ಇವರೆಲ್ಲರಿಗೂ ಕೂಡ ಶುಭಾಶಯ ಶುಭಾಶಯ. ವಿತ್ ಆಲ್ ಹ್ಯಾಪಿನೆಸ್, ವಿತ್ ಆಲ್ ಯುವರ್ ಕ್ಲಾಪ್ಸ್, we are going to launch the cinema the hide and seek. Thank you. ಆರ್ಟ್ ಡೈರೆಕ್ಟರ್ ಆಗಿ ಸುಂದರವಾದ ಕಲಾಕೃತಿಗಳನ್ನು ಚಿತ್ರರಂಗದಲ್ಲಿ ನಮ್ಮ ಮುಂದೆ ತರಿರುವಂಥ ವಸನ್ ಸರ್, ನಿರ್ಮಾಪಕರಾಗಿ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೀರಿ, ಹೇಗಿದೆ ಈ ಪಯಣ? ಎಲ್ಲರಿಗೂ ನಮಸ್ಕಾರ. ರೇವಣ್ಣ ಸಾಹೇಬರಿಗೆ ನಾನು ಅನಂತ ನಮನ ಸಲ್ಲಿಸ್ತೀನಿ. ಅವರಿಂದ ಈ ಅದ್ದೂರಿ ಕಾಣಿಸ್ತಾ ಇದೆ. ನಾವು ಹುಡುಗರು 25 ವರ್ಷದಿಂದ ನಾನು ಕಷ್ಟ ಹಣವನ್ನು ಹೂಡಿದ್ದೀನಿ, ನಿಮ್ಮ ಜೊತೆ ಡೈರೆಕ್ಟ್ರು ಜೊತೆ ಸೇರಿದ್ದಾರೆ. ಬಟ್ ಈ ಕಲರ್ಫುಲ್ ಬರಬೇಕಂದ್ರೆ ಸಾಹೇಬರೇ ದೊಡ್ಡ ಕಾರಣ. ಅನೂಪ್ ಅವರು, ಮೇಡಮ್ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ನಿಮ್ಮ ಹಾರೈಕೆ ನಮಗೆ ಬೇಕು. ಇನ್ನು ಮುಂದೆ ಇಂಡಸ್ಟ್ರಿನಲ್ಲಿ ಒಬ್ಬ ಕಾರ್ಮಿಕನಾಗಿ ದುಡಿದಿದ್ದೀನಿ, ಒಬ್ಬ ನಿರ್ಮಾಪಕನಾಗಿ
ಹೊರಗೆ ಬಂದಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಚಂದದ ನಾಯಕಿಯಾಗಿ ಹೆದರ್ತಾ ಪ್ರೀತಿಲಿ ಬೀಳ್ತಾ ನಮ್ಮನ್ನೆಲ್ಲ ರಂಜಿಸುವಂಥ ಹೀರೋಯಿನ್ ಅಂದರೆ ಹೀಗಿರಬೇಕಪ್ಪ ಅನ್ನೋ ಎಲ್ಲ ಗುಣಗಳಿರುವಂಥ ಅಚ್ಚ ಕನ್ನಡತಿ ನಮ್ಮ ಧನ್ಯ ರಾಮ್ಕುಮಾರ್ ಅವರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮ ಪಯಣ ಹೈಡ್ ಅಂಡ್ ಸೀಕ್ನಲ್ಲಿ ಹೇಗಿತ್ತು ಹೇಳಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಇಲ್ಲಿ ಸೇರಿರೋ ಎಲ್ಲ ಮುಖ್ಯ ಅತಿಥಿಗಳಿಗೆ ನಮಸ್ಕಾರಗಳು. ಹೈಡ್ ಅಂಡ್ ಸೀಕ್ ನೀವು ಹೇಳ್ದಾಗೆ, ಹೈಡ್ ಅಂಡ್ ಸೀಕ್ ಅಂದರೆ ನನಗೆ ಮೊದಲು ನೆನಪಾಗೋದು ನನ್ನ ಚೈಲ್ಡ್ಹುಡ್. ಎಲ್ಲರೂ ಆ ದಿನಗಳಲ್ಲಿ ಆ ಒಂದು ಆಟ ಆಡಿದ್ದೀವಿ. ನನಗೆ ಆಗ ಗೊತ್ತಿರಲಿಲ್ಲ ದಟ್ ಇನ್ ದ ಫ್ಯೂಚರ್ ಸಿನಿಮಾದಲ್ಲಿ ನಾನು ಹೈಡ್ ಅಂಡ್ ಸೀಕ್ ಆಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಟು ಪುನೀತ್ ಸರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಅನೂಪ್ ಅವರು ನನ್ನ ಕೋಸ್ಟಾರ್ ಈ ಸಿನಿಮಾದಲ್ಲಿ, ಆ್ಯಂಡ್ ಅವರಾಗಿರ್ಬೋದು, ರಕ್ಷಾ ಅವರಾಗಿರ್ಬೋದು, ಜಗ್ಗಿ ಅವರಾಗಿರ್ಬೋದು, ಹಾಗೆ ಸೂರ್ಯ ಅವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು, ನಾವು ಈ ಸಿನಿಮಾದಲ್ಲಿ ಮೇನ್ಲಿ ಟ್ರಾವೆಲ್ ಮಾಡೋದು. ಸೊ ಶೂಟಿಂಗ್ ಟೈಮ್ನಲ್ಲಿ ನಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದು ನಮ್ಮ ಸಿನಿಮಾದಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಿದ್ರೆ, ಹಾಸಿನಿ ಅಂತ ನನ್ನ ಹೆಸರು, ಚಿಯರ್ಫುಲ್ ಹುಡುಗಿ, ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತಾಳೆ, ಅಪ್ಪ ಅಮ್ಮ ಅವಳಿಗೆ ಏನೇ ಕೇಳಿದ್ರು ಕೊಟ್ಟಿರ್ತಾರೆ. ಸೊ ಅಂಥ ಹುಡುಗಿಗೆ ಈ ಒಂದು ಸಿಚುವೇಶನ್ ಬಂದಾಗ, ಅಂದರೆ ಕಿಡ್ನ್ಯಾಪ್ ಆದಾಗ ಅವಳ ಎಕ್ಸ್ಪೀರಿಯನ್ಸಸ್ ಏನು, ಹಾಗೆ ಆ ಕಿಡ್ನ್ಯಾಪ್ ಆರ್ಗನೈಸೇಷನಿಂದ ಇರೋ ಒಂದು ಕತೆ, ಅದೇ ನಮ್ಮ ಸಿನಿಮಾ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರೇವಣ್ಣ ಸರ್ಗೆ ಥ್ಯಾಂಕ್ ಯು, ಆ್ಯಂಡ್ ಒನ್ಸ್ ಅಗೇನ್ ನನ್ನ ಫ್ಯಾಮಿಲಿಗೆ ನನ್ನ ಮೆನ್ಷನ್ ಮಾಡಲೇಬೇಕು, ಯಾಕೆಂದರೆ ಅವ್ರು ಯಾವಾಗಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ಎಸ್ಪೆಷಲಿ ನಮ್ಮ ಮಮ್ಮಿ. ಸೊ ನನ್ನ ಜೊತೆಗೆ ಯಾವಾಗಲೂ ನಿಂತು ಶೂಟಿಂಗಿಗೆ ಬರೋದಿರಲಿ, ನನಗೆ ಡೈಲಾಗ್ಸ್ ಜೊತೆಗೆ ಹೆಲ್ಪ್ ಮಾಡೋದಿರಲಿ, ಎಲ್ಲದರಲ್ಲೂ ನನ್ನ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಮಮ್ಮಿ. ಆ್ಯಂಡ್ ಕಮರ್ ಸರ್ ಥ್ಯಾಂಕ್ ಯು ಸೋ ಮಚ್, ನಮ್ಮ ಸಿನಿಮಾನ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಕೊನೆಗೆ ಮಾಧ್ಯಮ ಮಿತ್ರರಲ್ಲಿ ಯಾವಾಗಲೂ ನಮ್ಮ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ನಮ್ಮ ಸಿನಿಮಾನ ಎಲ್ಲರೂ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಿ ವಾಸ್ ಹೋಪಿಂಗ್. ಧನ್ಯವಾದಗಳು. ದೊಡ್ಡ ಮನೆ ಹುಡುಗಿಯ ದೊಡ್ಡ ಕನಸುಗಳೆಲ್ಲ ನನಸಾಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಧನ್ಯ ಅವರೇ. ಹೇಗನ್ನಿಸ್ತು ಟ್ರೇಲರ್ ಅಂತ ಹೇಳ್ತಾ ಶುಭಾಶಯಗಳನ್ನು ತಿಳಿಸಿದ್ರೆ ಬಹಳ ಸಂತೋಷ ಆಗುತ್ತೆ. ಸಿನಿಮಾ ಚೆನ್ನಾಗಿ ಬಂದಿದೆ, ಟ್ರೈಲರು ಪೂರ್ತಿಯಾಗಿ ಮುಗಿದಿದೆ ಅಲ್ಲ ಸಿನಿಮಾ, ಹದಿನೈದಕ್ಕೆ ರಿಲೀಸು, ಯಶಸ್ವಿ ಆಗಲಿ ಅಂತ ಆಗಲೇ ಹೇಳಿದ್ದೀನಿ. ಮುಂದಕ್ಕೂ ನಮ್ಮ ವಿಶ್ವನಾಥ್ ಅವರು ಇನ್ನೂ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರೆಲ್ಲ ಬಂದಿದ್ದಾರೆ, ಎಲ್ಲ ಒಳ್ಳೆ ಬಿಗ್ ಒಂದು ಬ್ಯಾನರ್ ಒಂದು ದೊಡ್ಡದಾಗ ಒಂದು ಮಾಡಬೇಕು ಅಂತ ರೇವಣ್ಣವರು ಬಹಳ ಚಂದ ಹೇಳ್ತಾ ಇದ್ದೀನಿ ಅಲ್ವಾ. ಇದು ಈ ಸಿನಿಮಾ ಆಯಿತು, ಮುಂದಕ್ಕೆ ದೊಡ್ಡ ಸಿನಿಮಾ ಏನು ರೇವಣ್ಣ, ಇದೇ ಹೀರೋ ಇದೇ ಹೀರೋಯಿನ್ ಹಾಕ್ಕೊಂಡು ಮಾಡು ಅಂತೇಳಿ ಮತ್ತು ನಿರ್ಮಾಪಕರಿಗೆ ಹೆಚ್ಚು ಹಣ ಬರಬೇಕು, ಮತ್ತು ಡೈರೆಕ್ಟ್ರಿಗೆ ಒಳ್ಳೆಯ ಹೆಸರು ಬರಬೇಕು, ಮತ್ತು ಯಾರ್ಯಾರು ಸಿನಿಮಾದಲ್ಲಿ ಕೆಲಸ ಮಾಡಿದರೆ ತಾಂತ್ರಿಕ ವರ್ಗದಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಒಳ್ಳೆ ಹೆಸರು ಬರಲಿ ಅಂತೇಳಿ ಎಲ್ರಿಗೂ ಧನ್ಯವಾದ ಹೇಳಿ, ವಿಶೇಷವಾಗಿ ರೇವಣ್ಣ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಈಗ ಸಿನಿಮಾದಲ್ಲಿ ಥ್ರಿಲ್ಲರ್ ಸಬ್ಜೆಕ್ಟು ಅಂದಾಗ ಮ್ಯೂಸಿಕ್ ಬಹಳ ಬಹಳ ಮುಖ್ಯ ಆಗುತ್ತೆ. ನಮ್ಮ ಹಾರ್ಟ್ ಬೀಟನ್ನು ರೇಸ್ ಮಾಡೋದು ಅಥವಾ ನಮ್ಮನ್ನು ಓಕೆ ಅಂತ ಸಮಾಧಾನ ಪಡಿಸೋದು, ಖುಷಿ ಪಡಿಸೋದು ಎಲ್ಲವೂ ಸಂಗೀತ ಆಗಿರುತ್ತೆ. ಚಿತ್ರಕ್ಕೆ ಸಂಗೀತವನ್ನು ನೀಡಿರುವಂಥ ಸ್ಯಾಂಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಅಭಿನಂದಿಸ್ಕೋತಾ ಇದ್ದೀನಿ. ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾದ ಖ್ಯಾತಿಯ ಇವಾಗ ನಮ್ಮ ಕನ್ನಡದಲ್ಲಿ ಮಾಡ್ತಾ ಇರುವಂಥ ಮುಂದಿನ ಸಿನಿಮಾ ಆಗಿದೆ ಹೈಡ್ ಅಂಡ್ ಸೀಕ್. ತೆಲುಗುವಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿರುವಂಥ ಸ್ಯಾಂಡಿ ಅಡ್ಡಂಕಿ ಅವರು ವೇದಿಕೆಗೆ ಬರಬೇಕು. ಸ್ವಾಗತ ನಿಮಗೆ. ಕಿಲ್ಲಿಂಗ್ ವೀರಪ್ಪನ್ ನಂತರ ಕನ್ನಡದಲ್ಲಿ ಇದು ನಿಮ್ಮ ನೆಕ್ಸ್ಟ್ ಸಿನಿಮಾ ಆಗಿತ್ತಲ್ವಾ, ಸೊ ಆ ಜರ್ನಿ ಹೇಗಿತ್ತು, ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್? ಫಸ್ಟ್ ಆಫ್ ಆಲ್ ಮೈ ಹಾರ್ಟ್ ಫುಲ್ ರೆಸ್ಪೆಕ್ಟ್ಸ್ ಟು ಆಲ್ ದಿ ಗೆಸ್ಟ್ ಹಿಯರ್. ಕಿಲ್ಲಿಂಗ್ ವೀರಪ್ಪನ್, ದಟ್ ಈಸ್ ಮೈ ಬಿಗ್ಗೆಸ್ಟ್ ರೆಕಗ್ನೇಷನ್ ಇನ್ ಸ್ಯಾಂಡಲ್ವುಡ್. ದಟ್ ಫಿಲ್ಮ್ ಗೇವ್ ಮೀ ಸೋ ಮಚ್ ಆಫ್ ಫ್ರೆಂಡ್ಸ್ ಹಿಯರ್, ಸೋ ಮೆನಿ ಫ್ರೆಂಡ್ಸ್ ಹಿಯರ್. ಸೊ ಇನ್ ದಿಸ್ ಜರ್ನಿ ಓನ್ಲಿ ಆಲ್ ದೀಸ್ ಡೈರೆಕ್ಟರ್ಸ್ ಆ್ಯಂಡ್ ಹ್ಯಾಪ್ನಿಂಗ್ ಹಿಯರ್. ಥ್ಯಾಂಕ್ಸ್, ಥ್ಯಾಂಕ್ ಯು ಪುನೀತ್, ದಿಸ್ ಈಸ್ ಯುವರ್ ಡೆಬ್ಯೂ, ಐ ಆಮ್ ವಿಶಿಂಗ್ ಯು ಫಾರ್ ದ ಬೆಸ್ಟ್ ಸಕ್ಸಸ್.
ಆ್ಯಂಡ್ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಆಲ್ವೇಸ್ ಥ್ರಿಲ್ಲರ್ ಮ್ಯೂಸಿಕ್ ಇಸ್ ಐ ಲೈಕ್ ಮೋಸ್ಟ್ ಆ್ಯಕ್ಚುಲಿ ಸೊ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಥ್ರಿಲ್ಲರ್ ಇನ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೊ ವಾಟ್ ಕ್ಯಾನ್ ಐ ಸೇ ಐ ಕಾಂಟ್ ಮಚ್ ಮೋರ್ ಸ್ಪೀಕ್ ಅಬೌಟ್ ದ್ಯಾನ್ ಮೈ ಮ್ಯೂಸಿಕ್ ಸೊ ಥ್ಯಾಂಕ್ ಯು ಎವ್ರಿವನ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಬಹುಶಃ ಕೀಬೋರ್ಡು ಗಿಟಾರ್ ಕೊಟ್ಟರೆ ಅಲ್ಲಿ ಮಾತ್ರ ಅದರಲ್ಲಿ ಮಾತ್ರ ಮಾತುಗಳು ಬರೋದು ಈ ಮಾತುಗಳು ತುಂಬ ಕಮ್ಮಿ ಅಂತ ಗೊತ್ತಾಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೊದಲನೇದಾಗಿ ವೇದಿಕೆಗೆ ಈಗ ಬರು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಮಾಜಿ ಸಚಿವರಾದಂತಹ ಶ್ರೀ ವಿಶ್ವನಾಥ್ ಸರ್ ಅವ್ರನ್ನ ದಯಮಾಡಿ ವೇದಿಕೆ ಮೇಲೆ ಬರಬೇಕು ನಮ್ಮ ಅನು ಪ್ರೇವಣ್ಣ ಅವರ ಚಿತ್ರಕ್ಕೆ ಚಿತ್ರತಂಡಕ್ಕೆ ಶುಭಾಶಯಗಳನ್ನು ತಿಳಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ಚಿತ್ರ ಪ್ರೇಮಿಗಳೇ ಚಿತ್ರ ನಿರ್ಮಾಪಕರೇ ನಿರ್ದೇಶಕರೇ ಭಾಳ ಸಂತೋಷವಾಗಿತ್ತು ಯಾಕೆಂತಂದರೆ ಹೈಡ್ ಅಂಡ್ ಸೀಕ್ ನಮ್ಮ ಹುಡುಗನೇ ಹೀರೋ ನಮಗೆ ಗೊತ್ತಿರೋ ದೊಡ್ಡ ಮನೆಯವರೇ ಹೀರೋಯಿನ್ ಇವತ್ತು ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ನಮ್ಮೂರಿನವರು ಸಾಲಿಗ್ರಾಮದವರು ಡಾಕ್ಟರ್ ರಾಜ್ಕುಮಾರ್ ಬಹುಶಃ ಭಾರತದ ಅತ್ಯಂತ ವಿನೀತ ಪ್ರಾಮಾಣಿಕವಾದಂಥ ನಟನಾಗಿ ಸಮಸ್ತರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ಮೇರು ನಟ ಅಂತಹ ಕುಟುಂಬದಿಂದ ಬಂದಂಥ ಹೆಣ್ಮಗಳು ಧನ್ಯ ರಾಮ್ಕುಮಾರ್ ಮತ್ತು ನಮ್ಮ ರಾಜಕೀಯ ವಲಯದಲ್ಲಿ ನಮ್ಮ ಜೊತೆನೇ ಇರ್ತಕ್ಕಂಥ ನಮ್ಮ ರೇವಣ್ಣ ಅವ್ರ ಮಗ ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಆಗಲಿ ಚೆನ್ನಾಗಿ ಆಗ್ತದೆ ಅಂತಕ್ಕಂಥ ಎಲ್ಲರಿಗೂ ಕೂಡ ಅದು ಆಶಯ ಇದೆ ಹಾಗಾಗಿ ಇಡೀ ತಂಡಕ್ಕೆ ನಟರಿಗೆ ತಾಂತ್ರಿಕ ವರ್ಗಕ್ಕೆ ಶುಭಾಶಯದ ಶುಭಕಾಮನೆಗಳು ನಮಸ್ಕಾರ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮ್ಮ ಈ ಶುಭಾಶಯದೆಯ ನುಡಿಗಳು ನಮ್ಮ ಚಿತ್ರತಂಡಕ್ಕೆ ಖಂಡಿತವಾಗ್ಲೂ ಸಾಕಷ್ಟು ಶಕ್ತಿಯನ್ನು ಕೊಡುತ್ತೆ ನಿರ್ದೇಶಕರು ಹೊಸಬರು ನಿರ್ಮಾಪಕರು ಹೊಸಬರು ನಿಮ್ಮ ಆಶೀರ್ವಾದ ಎಲ್ಲ ಸಿಕ್ಕಿದಾಗ ಅವ್ರಿಗೂ ಮತ್ತಷ್ಟು ಧೈರ್ಯ ಬರುತ್ತೆ ಹಾಗಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈಗ ವೇದಿಕೆಯಲ್ಲಿ ಬರಮಾಡಿಕೊಳ್ಳೋಣ KRDCL ನ ಫಾರ್ಮಲ್ ಚೇರ್ಮನ್ ಆಗಿರುವಂತಹ ಶ್ರೀ ಕೃಷ್ಣಂ ರಾಜು ಸರ್ ಅವರನ್ನ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ನಿಮ್ಮ ಸಮ್ಮುಖದಲ್ಲೇ ಟ್ರೈಲರ್ ಬಿಡುಗಡೆ ಆಗಿದೆ ಹೇಗನ್ನಿಸ್ತು ಅಂತ ದಯವಿಟ್ಟು ತಿಳಿಸ್ಬೇಕು ಎಲ್ಲರಿಗೂ ನಮಸ್ಕಾರ ಈ ಹೈಡ್ ಆ್ಯಂಡ್ ಸೀಕ್ ನೀವು ಹೇಳಿದಾಗ ನಾವು ಸಣ್ಣ ಮಕ್ಕಳಲ್ಲಿ ಜೂಟಾಟ ಆಡ್ತಾ ಇದ್ವಿ ಇದಕ್ಕೆ ಜ್ಞಾಪಕ ಇದೆಯಣ್ಣ ಅದೇ ಥರ ಇದೊಂದು ಹೈಡ್ ಆ್ಯಂಡ್ ಸೀಕು ನಮ್ಮ ಇಬ್ಬರು ಮಕ್ಕಳು ನಮ್ಮ ರೇವಣ್ಣ ಅವ್ರ ಮಕ್ಕಳು ಅಂದರೆ ನಮಗೆ ತುಂಬ ಪ್ರೀತಿಯಿಂದ ಮೊದಲಿಂದ ನಾವು ಜೊತೆಯಲ್ಲಿದ್ದವರು ಸಣ್ಣ ಮಕ್ಕಳಿಂದ ನೋಡಿರೋರು ಅದೇ ರೀತಿ ನಮ್ಮ ದೊಡ್ಡ ಮನೆ ಧನ್ಯಾ ಅವರು ನನಗೆ ದೊಡ್ಡ ಮನೆಯವರು ಭಾಳನೇ ಪರಿಚಯ ರಾಜ್ಕುಮಾರ್ ಅವರು ಇರ್ಬೋದು ಪುನೀತ್ ರಾಜ್ಕುಮಾರ್ ಅವರು ಇರ್ಬೋದು ಪಾಪ ಅವರು ಕೊನೆ ಆಸೆ ನಮ್ಮ ತೋಟದಲ್ಲಿ ಒಂದು ಡಿನ್ನರ್ಗೆ ಬರಬೇಕು ಅದು ಲಂಚಿಗೆ ಬರಬೇಕು ಅಂತಿದ್ದರು ಏನೋ ಕಾರಣ ಅಂತಂದರೆ ಪಾಪ ಅವರು ಯಾವಂತಾದರು ಈ ಸಿನಿಮಾ ಈ ಇಬ್ಬರು ಮಕ್ಕಳಿಗೆ ಒಂದು ದಿಕ್ಸೂಚಿ ಹಾಕಬೇಕು ಈ ಸಿನಿಮಾದಲ್ಲಿ ಇಬ್ಬರೂ ಒಂದು ದೊಡ್ಡ ಹೀರೋಯಿನ್ ಆಗಬೇಕು ಅಂತೇಳಿ ಆಶ್ರಿತ ಈ ಇಬ್ಬರು ಮಕ್ಕಳಿಗೂ ಒಂದು ಥ್ರಿಲ್ಲು ಮತ್ತು ಒಂದು ಇದು ಎರಡೂ ಕೊಡಲಿ ಅಂತೇಳಿ ಎಲ್ಲ ಹತ್ರ ನಮಸ್ಕಾರ ಸರ್ಗೆ ಉಸಿರನ್ನ ಕೊಡುವಂತಹ ಈ ಗಿಡಗಳು ಇದೇ ಇದಕ್ಕಿಂತ ಬೆಸ್ಟ್ ನೆನಪಿನ ಕಾಣಿಕೆ ಹೊಂದಿರೋದಕ್ಕೆ ಸಾಧ್ಯ ಇಲ್ಲ ಸೊ ಥ್ಯಾಂಕ್ ಯು ಪ್ರತಿ ಬಾರಿ ಸಿನಿಮಾದಲ್ಲಿ ತಂಗಿ ಅತ್ರೆ ಅಣ್ಣಂಗೂ ಅಳು ಬರುತ್ತಂತೆ ಸಿನಿಮಾ ನೋಡುವಾಗ ಅಥವಾ ಅಣ್ಣ ಸಿನಿಮಾ ಮಾಡಿದಾಗ ಅತ್ರೆ ಧನ್ಯ ಅವರು ನಂಗೆ ಅಳು ಬಂತು ಅಣ್ಣನ ಸಿನಿಮಾ ನೋಡಿ ಅಂತ ಹೇಳೋದಿದೆ ಸೊ ಇವತ್ತು ಹೈಡ್ ಆ್ಯಂಡ್ ಸೀಕ್ ಬಗ್ಗೆ ಧೀರೇನ್ ಅವರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ನಮ್ಮೆಲ್ರಿಗೂ ಇದೆ ದಯಮಾಡಿ ಸ್ವಾಗತಿಸೋಣ ಧೀರೇನ್ ಅವರನ್ನ ವೇದಿಕೆ ಮೇಲೆ ಎಲ್ರಿಗೂ ನಮಸ್ಕಾರ ಈ ಒಂದು ಸಿನಿಮಾ ಹೈಡ್ ಆ್ಯಂಡ್ ಸೀಕ್ ಇದೇ ಮಾರ್ಚ್ 15 ಬಿಡುಗಡೆ ಆಗ್ತಾಯಿದೆ
ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಒಂದು ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ನನ್ನ ತಂಗಿಯಾದಂಥ ಧನ್ಯಾ ಮೇಲೆ ಹಾಗೂ ಅನೂಪ್ ಅವ್ರ ಮೇಲೂ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ಟ್ರೈಲರ್ ನೋಡಿದೆ, ಭಾಳ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ, ಎಲ್ಲರೂ ಈ ಒಂದು ಸಿನಿಮಾನ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಧೀರೇನ್ ಅವರೇ. ದಯವಿಟ್ಟು ಚಿತ್ರತಂಡದ ಕಡೆಯಿಂದ ಅನೂಪ್ ಅವರೇ, ನೀವೇ ಧೀರೇನ್ ಅವ್ರಿಗೆ ಈ ನೆನಪಿನ ಕಾಣಿಕೆಯನ್ನು ಕೊಡ್ಬೇಕು. ಥ್ಯಾಂಕ್ ಯು. ಯಾಕಂದ್ರೆ ಇಬ್ಬರು ಕನ್ನಡ ಚಿತ್ರರಂಗದ ಬಹಳ ಬಹಳ ಪ್ರಾಮಿಸಿಂಗ್ ನಟರು. ಬಹುಶಃ ಇನ್ನೊಂದು 5 ವರ್ಷ ನಂತರ ಹೇಳಿದ್ರೆ ಸೂಪರ್ ಸ್ಟಾರ್ಸ್ ಆಗಿ ಇವರಿಬ್ರು ಇರ್ತಾರೆ. ಇವತ್ತು ಆ ಫೋಟೋ ನಾವು ಇಬ್ರು ಜೊತೆಯಲ್ಲಿರೋದನ್ನ ನೋಡ್ತಿದೀವಿ. 5-6 ವರ್ಷ ಆದ್ಮೇಲೆ ಈ 2 ಸೂಪರ್ ಸ್ಟಾರ್ಸ್ ಈ ವೇದಿಕೆಯಲ್ಲಿ ಒಟ್ಟಾಗಿದ್ರು ಅಂತ ನೆನಪು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈಗ ವೇದಿಕೆಗೆ ಕೊಪ್ಪಳ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿಯ ಕಮ್ಯುನಿಕೇಷನ್ ವಿಭಾಗದ ಸೀನಿಯರ್ ಪ್ರೊಫೆಸರ್ ಆಗಿರುವಂಥ ಶ್ರೀ ಬಿ ಕೆ ರವಿ ಅವರು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಟ್ರೇಲರ್ ನೋಡಿದ್ದೀರಾ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಎಲ್ರಿಗೂ ನಮಸ್ಕಾರ. ನಮ್ಮ ಅನೂಪ್ ರೇವಣ್ಣ ಮತ್ತು ಧನ್ಯಾ ರಾಮ್ಕುಮಾರ್ ಅವರು ನಡೆಸಿದಂತಹ ಹೈಡ್ ಆ್ಯಂಡ್ ಸೀಕ್ ಟ್ರೈಲರು ತುಂಬ ಇಂಪ್ರೆಸಿವ್ ಆಗಿದೆ, ತುಂಬ ಕುತೂಹಲಕಾರಿಯಾಗಿದೆ ಅಂತ ಅನಿಸುತ್ತೆ. ತುಂಬ ಒಳ್ಳೆಯ ಪ್ರೆಸೆಂಟೇಷನ್ನು, ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ನಿರ್ಮಾಪಕರು ಸೇರಿ ನಮ್ಮ ಎಚ್ ಎಂ ರೇವಣ್ಣ ಅವರ ಎಲ್ಲ ಕುಟುಂಬ ವರ್ಗದವರ ಸಹಕಾರದಿಂದ ಅನೂಪ್ ನಾನೇ ಕಂಡ ಹಾಗೆ ಇದು 4ನೇ ಚಿತ್ರ. ನಾನೇ ನೋಡಿರೋ ಹಾಗೆ ಅನೂಪ್ ತುಂಬ ಹಾರ್ಡ್ ವರ್ಕಿಂಗ್ ಹುಡುಗ. ನಮ್ಮ ಮಾಜಿ ಸಚಿವರಾದಂಥ ಎಚ್ ಎಂ ರೇವಣ್ಣವರು ಅವ್ರ ರಾಜಕೀಯ ನಂಟಿದ್ದರೂ ಕೂಡ ಮೂಲತಃ ಅವರು ಕೂಡ ಭಾಳ ಒಳ್ಳೆಯ ನಟರು. ಇವತ್ತು ನಮ್ಮ ವಿಶ್ವನಾಥ್ ಸಾಹೇಬರು ಇಲ್ಲಿದ್ದಾರೆ. ಮೂಲತಃ ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥವರು. ಚಲನಚಿತ್ರ ಕ್ಷೇತ್ರಕ್ಕೆ ಅನೂಪ್ ಪದಾರ್ಪಣೆ ಮಾಡಿದ ಮೇಲೆ ಬಹುಶಃ ಒಳ್ಳೆಯ ಭವಿಷ್ಯ ಇದೆ ಅಂತ ನನಗೆ ಅನಿಸುತ್ತೆ. ಟ್ರೈಲರ್ ನೋಡಿದ ಮೇಲಂತೂ ನನಗೆ ಬಹುಶಃ ತುಂಬ ಇವತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಬಹುಶಃ ಈ ಚಲನಚಿತ್ರ ಹೊರಹೊಮ್ಮುತ್ತೆ ಅಂತ ನಾನು ಭಾವಿಸ್ತೇನೆ. ಅನೂಪ್ ರೇವಣ್ಣ ಮತ್ತು ಧನ್ಯಾ ರಾಮ್ಕುಮಾರ್ ಅವ್ರಿಗೆ ಇಬ್ಬರಿಗೂ ಕೂಡ ನಾನು ಒಳ್ಳೆಯ ಪರ್ಫಾರ್ಮೆನ್ಸ್ಗೋಸ್ಕರ ಅವ್ರಿಗೆ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹೀಗಾಗಿ ವಿಶೇಷ ಅಂದರೆ ಎಚ್ ಎಂ ರೇವಣ್ಣವ್ರ ಪುತ್ರ ಅನೂಪ್ ಒಂದು ಕಡೆ, ದೊಡ್ಡ ಮನೆ ಮೊಮ್ಮಗಳು ಒಂದು ಕಡೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು ಭಾಳ ಪ್ರೀತಿಯ ಅಣ್ಣ ಅವರ ಪ್ರೀತಿಯ ಪುತ್ರಿಯ ಮಗಳು, ಆಮೇಲೆ ನಮ್ಮ ಧನ್ಯಾ ರಾಮ್ಕುಮಾರ್ ಅವರ ನೋಡಿ ಅವರಿಬ್ಬರು ತಾತಂದರು. ಒಬ್ಬರು ಇಡೀ ಕನ್ನಡ ನಾಡಿನ ಮೇರು ಪರ್ವತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು ಒಂದು ಕಡೆ, ಎರಡನೇದು ಅವ್ರ ತಾತ, ಅವ್ರ ತಾತನ ಕೊಡುಗೆ ಕೂಡ ಶೃಂಗಾರ ನಾಗರಾಜ್ ಅವ್ರನ್ನು ಕೂಡ ನಾವು ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಣ್ಣ ಅವರ ಒಡನಾಡಿಯಾಗಿ ಕನ್ನಡ ಚಲನಚಿತ್ರಕ್ಕೆ ಅವ್ರದೇ ಆದಂಥ ಕೊಡುಗೆ ಕೊಟ್ಟಂಥ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು ಒಂದು ಕಡೆ, ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗಳು ಒಂದು ಕಡೆ, ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು. ಯಾಕೆಂದ್ರೆ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ತಾತ, ಹಂಗಾಗಿ ಹೇಳ್ತಿದ್ದೀನಿ. ಅಖಂಡ ಭಾರತದ ಚಲನಚಿತ್ರದ ಇತಿಹಾಸದಲ್ಲಿ ಬಹುಶಃ ಆಧುನಿಕ ಭಾರತದಲ್ಲಿ ಸಿಂಗೀತಂ ಶ್ರೀನಿವಾಸರಾಯರ ಜೊತೆಗೆ, ಹಾಂ ಸರಿ ನಾನು ಹೇಳ್ತಿರೋದು, ಒಂದು ಸೈಲೆಂಟ್ ಮೂವಿ ಕಮಲಹಾಸನ್ ಅವ್ರನ್ನ ಬಳಸಿ ಪುಷ್ಪಕ ವಿಮಾನವನ್ನು ಒಬ್ಬ ಕೋ ಪ್ರೊಡ್ಯೂಸರ್ ಆಗಿ ತಯಾರು ಮಾಡಿ ಇಡೀ ಕನ್ನಡ ಚಿತ್ರೋದ್ಯಮಕ್ಕೆ ಅಪಾರವಾದಂಥ ಕೀರ್ತಿ ತಂದುಕೊಟ್ಟಂಥ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು. ಮತ್ತೊಂದು ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಮೊಮ್ಮಗಳು. ಹಾಗಾಗಿ ಅವರಿಗೆ ಕಲೆ ಏನು ಹೊಸ್ತಲ್ಲ. ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಎರಡೂ ಕುಟುಂಬಗಳ ಕೊಡುಗೆ ಅಪಾರವಾಗಿದೆ, ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಇವತ್ತೇನು ನಮ್ಮ ಎಚ್ ಎಂ ರೇವಣ್ಣ ಅವ್ರ ಮಗ ಅನೂಪ್ ರೇವಣ್ಣ ಅವರು ನಟಿಸಿರ್ತಕ್ಕಂಥ ಈ ಚಿತ್ರ ಅಭೂತಪೂರ್ವ ಯಶಸ್ಸು ಕಾಣಲಿ. ಬಹುಶಃ ಇವತ್ತು ಭಾರತದ ಚಿತ್ರೋದ್ಯಮಕ್ಕೆ ಕನ್ನಡ ಚಿತ್ರರಂಗ ಕೊಡ್ತಾ ಇರ್ತಕ್ಕಂಥ ಕೊಡುಗೆ, ಎಲ್ಲ ಹೊಸ ಮುಖಗಳು ಬರ್ತಾ ಇರ್ತಕ್ಕಂಥದ್ದು ತುಂಬ ಪ್ರತಿಭಾನ್ವಿತರಿದ್ದಾರೆ. ಇವತ್ತು ನೀವು ಯಾವುದೇ ಚಲನಚಿತ್ರಗಳಿಗೆ, ಹಳೆ ಕಾಲದಲ್ಲಿ ನಾವೇನು ಹಾಲಿವುಡ್ ಅಂತಿದ್ವಿ, ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಕೂಡ ಯಾವುದೇ ಕಾರಣಕ್ಕೂ ಕೂಡ ಗುಣಮಟ್ಟದಲ್ಲಿ ಕಡಿಮೆ ಇಲ್ಲ. ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಎಲ್ಲ ಕನ್ನಡಿಗರು
ಟ್ರೈಲರ್ ನೋಡೋದ್ರ ಜೊತೆಗೆ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಈ ಚಿತ್ರವನ್ನು ನೋಡಿ ಇದನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ಮತ್ತೊಮ್ಮೆ ಈ ಮೂಲಕ ತಾವು ಎಲ್ಲ ಕನ್ನಡದ ಇಡೀ ಮತ್ತು ಬೇರೆ ಬೇರೆ ಭಾಷೆಗಳಿಗೂ ಕೂಡ ಹೋಗ್ತದೆ. ಹೈಡ್ ಆ್ಯಂಡ್ ಸೀಕ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಇಡೀ ಭಾರತದ ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತೆ. ಎಲ್ಲರೂ ಕೂಡ ನಾವು ಕನ್ನಡ ಚಿತ್ರಗಳನ್ನು ನೋಡಬೇಕು, ಕನ್ನಡ ಚಿತ್ರರಂಗವನ್ನು ಬಲಪಡಿಸಬೇಕು. ಹಾಗಾದಾಗ ಮಾತ್ರ ಕನ್ನಡ ನಾಡು ಇನ್ನೂ ಬಲಿಷ್ಠವಾಗಿ ಹೊರಹೊಮ್ಮುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ, ಎಚ್ ಎಂ ರೇವಣ್ಣ ಮತ್ತು ಇಡೀ ಅವರ ಕುಟುಂಬ ವರ್ಗಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ, ನಮಸ್ಕಾರ. ಚಿತ್ರತಂಡಕ್ಕೆ ಶುಭಾಶಯಗಳನ್ನು ತಿಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ಧನ್ಯವಾದಗಳು ಸರ್. ಇನ್ನು ಮುಖ್ಯಮಂತ್ರಿಗಳ ಜಾಯಿಂಟ್ ಸೆಕ್ರೆಟರಿ ಆಗಿರುವಂತಹ ಶ್ರೀ ರಾಮಯ್ಯ, ನಾನಿವತ್ತು ಡಿಸೈಡ್ ಮಾಡ್ತೀನಿ ಮಾಸ್ಟರ್ ಆಫ್ ಸೆರೆಮನಿ. ಮೋಸ್ಟ್ಲಿ ನನ್ನ ಮೇಲೆ ಇವರೊಬ್ಬರಿಗೆ ಲವ್ ಇರೋದು ಅನಿಸುತ್ತೆ, ಭಾಗದಿಂದ ಕರೀತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನಮ್ಮ ಐಡೆನ್ಸಿಕ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕತೆ, ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ನಂದು ತುಂಬ ಮೇಜರ್ ಪಾತ್ರ, ತುಂಬ ದೊಡ್ಡ ಅದ್ಭುತ ಪಾತ್ರ. ಟ್ರೈಲರಲ್ಲಿ ಇರಲಿಲ್ಲ ಅಷ್ಟೇ, ಬಟ್ ಸಿನಿಮಾದಲ್ಲಿದೆ, ಫುಲ್ ಇದೆ. ಟಿ ಡ್ರೈವರ್ ಪಾತ್ರ ನಂದು. ಸೊ ನಿಜವಾಗ್ಲೂ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಸೊ ಒಂದು ಟ್ರಾವೆಲಿಂಗ್ ಕತೆ ಆಗಿರುತ್ತೆ. ಸೊ ಟ್ರಾವೆಲಿಂಗ್ ಅಂದರೆ ನಮ್ಮ ಚಿಕ್ಕಮಗಳೂರು, ಆಮೇಲೆ ಹಾಸನ ಈ ಕಡೆನೆ. ಸೊ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ನಮಗೆ ಸೇರಿಸಿ, ಥ್ಯಾಂಕ್ ಯು ಸೋ ಮಚ್. ಸೂರಜ್ ಅವರೇ, ಡ್ರೈವರ್ ಪಾತ್ರ ಅಂದರೆ ಇಡೀ ಸಿನಿಮಾನ ನೀವು ಆ ಪಯಣವನ್ನು ಸಾಗಿಸುವಂಥ ಒಂದು ಮುಖ್ಯವಾದ ಪಾತ್ರ. ಥ್ಯಾಂಕ್ ಯು. ಇದೇ ನಗು ಸಿನಿಮಾದಲ್ಲಿ ಇದ್ದೇ ಇರುತ್ತೆ, ಜಾಸ್ತಿ ಇರುತ್ತೆ ಅಂತ ಗೊತ್ತು. ಇನ್ನು ಜಗ್ಗಿ ಅವರು, ನಾಯಕನ ಫ್ರೆಂಡು, ಫ್ರೆಂಡ್ ಏನು ಹೇಳ್ತೀರಾ ಈ ಜರ್ನಿ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇದರಲ್ಲಿ ನಾನು ಅಂದರೆ ಇದುವರೆಗೂ ಕಾಮಿಡಿ ಗಿಮಿಡಿ ಮಾಡ್ಕೊಂಡು ಬರ್ತಿದ್ದಂಥವೂ ಈ ಒಂದು ಸಿನಿಮಾದಲ್ಲಿ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕಾಮಿಡಿಯನ್ನು ಸೂರಜ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ, ಅವ್ರು ಮಾಡಲಿ ಅಂತ, ಯಾಕಂದರೆ ನಂಬರ್ ಒನ್ ಕಾಮಿಡಿಯನ್ ಅವರು. ಸೊ ಈ ಸಿನಿಮಾದಲ್ಲಿ ನಂದು ಮತ್ತು ಧನ್ಯಾ ಮೇಡಮ್ದು ತುಂಬ ಕಾಂಬಿನೇಷನ್ ಬರುತ್ತೆ. ಅಂದರೆ ನಾವಿಬ್ಬರು ತುಂಬ ಟ್ರಾವೆಲ್ ಆಗ್ತೀವಿ ಸಿನಿಮಾದಲ್ಲಿ. ಸೊ ಹೀರೋ ಸರ್ ಏನು ಹೇಳ್ಕೊಡ್ತಾರೋ ಅದನ್ನು ಮಾಡ್ತಾ ಹೋಗಿದ್ದೀನಿ. ಆ ಥರದ್ದೊಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇಡೀ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಟ್ರೈಲರಲ್ಲಿ ನೀವು ನೋಡ್ಬೋದು, ಹುಷಾರು ಲವಲ್ಗೆ ಇವಲ್ಲಿ ಬಿದ್ದುಬಿಟ್ಟಿಯಾ ಅಂತ ನಾನು ಹೇಳ್ತೀನಿ. ಸೊ ಆ ಥರದ್ದು ತುಂಬ ಎಲಿಮೆಂಟ್ಸ್ಗಳು, ತುಂಬ ವಿಚಾರಗಳು, ಮತ್ತು ತುಂಬ ವಿಷಯಗಳನ್ನ ಹೇಳಿದ್ದಾರೆ ಡೈರೆಕ್ಟ್ರು. ತುಂಬ ಥಾಟ್ಸ್ಗಳಿದೆ ಸಿನಿಮಾದಲ್ಲಿ. ಸೊ ಎಲ್ಲರೂ ಮಾರ್ಚ್ 15ನೇ ತಾರೀಕು ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೌದು, ಅವರು ಆ್ಯಕ್ಚುಲಿ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದವರು, ಸಿನಿಮಾಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಆದರೆ ಹೇಗೆ ಈ ಇಂಡಸ್ಟ್ರಿಗೆ ಅವ್ರು ಕಾಲಿಟ್ಟರು, ಈ ಸಿನಿಮಾ ಹೇಗಾಯಿತು ಸರ್, ಹೈಡ್ ಆ್ಯಂಡ್ ಸೀಕ್ ಹೇಗಾಗಿತ್ತು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುನೀತ್ ನಾಗರಾಜ್ ಅಂತ. ನಾನು ಬಂದು ಬೇಸಿಕಲಿ ಒಬ್ಬ ಸಿವಿಲ್ ಇಂಜಿನಿಯರು. 10 ವರ್ಷದಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ, ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ. ಇದು ನನ್ನ ಫಸ್ಟ್ ಫಿಲಮ್. ಈ ಸಿನಿಮಾ ಬಂದು ಒಂದು ಕಿಡ್ನಾಪಿಂಗ್ ಆರ್ಗನೈಸೇಷನ್ ಮೂಲಕ ನಡೆಯುವಂಥ ಒಂದು ಹೈ ಪ್ರೊಫೈಲ್ ಕಿಡ್ನಾಪ್ಸ್ನ ಒಂದು ಬೇಸ್ ಡಾಕ್ ಮಾಡ್ಕೊಂಡು ಮಾಡಿದೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಆ ಒಂದು ಆರ್ಗನೈಸೇಷನ್ಗೂ ನಡೆಯುವಂಥ ಒಂದು ಹೈಡ್ ಆ್ಯಂಡ್ ಸೀಕ್ ಆ ಥರ ಒಂದು ಪ್ಯಾಟರ್ನಲ್ಲಿ ಮಾಡಿದ್ದೀನಿ. ಈ ಸಿನಿಮಾ ನಾನು ಆ್ಯಕ್ಚುಲಿ ಅಡಾಪ್ಟ್ ಮಾಡ್ಕೊಂಡಿದ್ದು ರಿವರ್ಸ್ ಸ್ಕ್ರೀನ್ ಪ್ಲೇ ಮೆಥಡ್ ಅಂತ. ಅಂದರೆ ಫಸ್ಟ್ ಆಫ್ ಆಲ್ ಏನು ಸೀನ್ಗಳು ಬರುತ್ತೆ, ಸೆಕೆಂಡ್ ಆಫ್ ಆಲ್ ಅದು 2 ಟೈಮ್ಸ್ ಬೇರೆ ಬೇರೆ ಇಂಪ್ಯಾಕ್ಟ್ ಕೊಡುತ್ತೆ. ಫಸ್ಟ್ ಆಫ್ ಆಲ್ ನಡೆಯುವಂಥ ಸೀನ್ಗಳೇ ಸೆಕೆಂಡ್ ಆಫ್ ಆಲ್ ರಿಪೀಟ್ ಆಗುತ್ತೆ, ಬಟ್ ಅದ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ. ಈ ಥರ ಒಂದು ರಿವರ್ಸ್ ಸ್ಕ್ರೀನ್ ಪ್ಲೇ ಮೆಥಡ್ ಹಾಕ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ನಮ್ಮ ಡೈರೆಕ್ಟ್ರಿಗೆ ಸಿನಿಮಾ ಚೆನ್ನಾಗಿ ಮಾಡ್ತಾರೆ, ಆದರೆ ಇಲ್ಲಿ ಮಾತಾಡಬೇಕು ಅಂದರೆ ಸ್ವಲ್ಪ ನಡುತ್ತಾ ಇರ್ತಾರೆ. ನಮ್ಮ ಸಿನಿಮಾ ಈ ರೀತಿ ಚೆನ್ನಾಗಿ ಬರೋ ಕಾರಣ ನಮ್ಮ ಕಾಸ್ಟ್ ಆ್ಯಂಡ್ ಕ್ರೂ, ಇನ್ಕ್ಲೂಡಿಂಗ್ ನಮ್ಮ ಅನೂಪ್ ಸರು, ಧನ್ಯಾ ಮ್ಯಾಮೆ ಆಗಲಿ, ಜಗ್ಗಿ ಆಗಲಿ, ಸೂರಜ್ ಅವರು ಆಗಲಿ, ಬಲರಾಜ್ ವಾಡಿ ಸರು, ಕೃಷ್ಣ ಹೆಬ್ಬಾಳೆ ಸರು, ಅರವಿಂದ್ ರಾವ್ ಸರು, ರಾಜೇಶ್ ನಟರಂಗ, ಇವರೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ಇಷ್ಟು ನೀಟಾಗಿ ಸಿನಿಮಾ ಮಾಡೋಕ್ಕಾಗಿದ್ದು. ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಕ್ರೂ ಬಂದು ಡಿ ಒ ಪಿ ಆದಂಥ ರಿಜೋ ಪಿಜಾನು, ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಸ್ಯಾಡಿ ಅಟ್ಟಕ್ಕಿ ಅವರು, ಮತ್ತು ಮಧು ಎಡಿಟ್ರು. ಸೊ ಇವರೆಲ್ಲ ಸಪೋರ್ಟಿಂದ ಈ ಸಿನಿಮಾ ಚೆನ್ನಾಗಿ ಬಂದಿದೆ. ಐ ಹೋಪ್ ನಿಮಗೆಲ್ಲರಿಗೂ ಈ ಟ್ರೈಲರ್ ಇಷ್ಟ ಆಯಿತು ಅಂತ. ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಸಿನಿಮಾನು ಗೆಲ್ಲಿಸಿ. ಥ್ಯಾಂಕ್ ಯು. ಡೈರೆಕ್ಟ್ರಿ ನಿಜವಾಗ್ಲೂ ಹೇಳಿ, ನೀವು ಎಕ್ಸಾಮ್ಗಾದ್ರೂ ಹಿಂಗೆಲ್ಲ ಪ್ರಿಪೇರ್ ಆಗಿ ಹೋಗಿದ್ರ ಸರ್? ಹಾ, ಚಿಟ್ಟಿಡ್ಕೊಂಡು ಹೋಗಿದ್ರೆ ಎಕ್ಸಾಮ್ಗೆ, ಅದಕ್ಕೆ ಇಲ್ಲೂ ಕೂಡ ಒಂದು ಚೀಟಿ ತಗೊಂಡ್ಬಂದ್ರು ಅವರು. ಬಟ್
ಬಹಳ ಪ್ಲ್ಯಾನ್ ಮಾಡಿ ಪರ್ಫೆಕ್ಟಾಗಿ ಏನು ಬೇಕೋ ಅದು ಅದನ್ನು ಅವರ ಮೊದಲ ಸಿನಿಮಾದಲ್ಲೇ ತಗೊಳ್ಳುವಂಥ ಒಂದು ನಯವಾಗಿ ನಾಜುಕಾಗಿ ತಗೊಳ್ಳುವಂಥ ಶಕ್ತಿ ಇರುವಂಥ ಒಬ್ಬ ನಿರ್ದೇಶಕ ಚಂದನವನಕ್ಕೆ ಸಿಕ್ಕಿದ್ರು. ಯಾಕಂದ್ರೆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಇಷ್ಟೊಂದು ನರ್ವಸ್ ಆಗಿದ್ದು ನಾನು ನೋಡೇ ಇಲ್ಲ. ನಾವು ಬೆಳಿಗ್ಗೆ ಒಂದು 6 ಗಂಟೆಗೆ ಶೂಟಿಂಗ್ ಶುರು ಮಾಡಿ ನೈಟ್ 2 ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ರು, ಕಾಮ್ ಆಗೇನೆ ಫುಲ್ ಕಂಪೋಸ್ ಆಗಿ ಶೂಟಿಂಗ್ ನಡೆಸ್ಕೊಂಡು ಹೋಗೋರು. ಇಲ್ಲಿ ಸ್ಟೇಜ್ ಮೇಲೆ ಒಂದು 5 ಜನ ನೋಡ್ತಿದ್ದಾಗ ಏನೇ ಫುಲ್ ನಡೀತಾ ಇದ್ದಾರೆ, ಪರವಾಗಿಲ್ಲ. ಬಟ್ ಸ್ಟಿಲ್ ಇಸ್ ಡನ್ ವೆರಿ ಗುಡ್ ಜಾಬ್ ಅಂತಲೇ ಹೇಳಬೇಕು. ಅವ್ರದ್ದು 10 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಏನಿದೆ, ಬೇರೆ ಕಡೆ ವರ್ಕ್ ಮಾಡಿ ಕಲ್ತ್ಕೊಂಡು ಬಂದರೆ ಎಲ್ಲನೂ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸೊ ಅದನ್ನು ಬೇರೆ ಥರ ಹೆಂಗೆ ಉಪಯೋಗಿಸ್ಕೊಬೋದು, ರಿವರ್ಸ್ ಸ್ಕ್ರೀನ್ ಪ್ಲೇ ಆಗಲಿ ಇಲ್ಲ ಬೇರೆನ ಇಂಟ್ರೊಡ್ಯೂಸ್ ಮಾಡೋದಕ್ಕಾಗಲಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಸೂರಜ್ ಅವ್ರದ್ದಾಗಲಿ ಇಲ್ಲ ಜಗ್ಗಿ ಅವ್ರದ್ದಾಗಲಿ ಧನ್ಯದಾಗಲಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಇದೇ ಥರನೇ ಬರಬೇಕು. ಅವರು ಯಾವ ಥರ ನೆಕ್ಸ್ಟ್ ಅವ್ರ ಜೊತೆಗಿರೋ ಕ್ಯಾರೆಕ್ಟರ್ನ ಯಾವ ಥರ ಮಿಂಗಲ್ ಮಾಡಬೇಕು, ಯಾವ ಥರ ಅವ್ರು ಕೋಆರ್ಡಿನೇಟ್ ಮಾಡಬೇಕು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದರು. ಒಂದು 25-30 ಡೇಸ್ವರೆಗೂ ಶೂಟಿಂಗ್ ಮಾಡಿದ್ವಿ. ಪ್ರತಿ ಒಂದು ದಿವಸನೂ ಅವರು ಏನು ಬೇಕು ಅದನ್ನು ಅಚೀವ್ ಮಾಡಿಬಿಟ್ಟೇ ನಾವು ಪ್ಯಾಕಪ್ ಮಾಡ್ದಾಗಿದ್ದು. ಸೊ ಇವತ್ತು ಏನೋ ಒಂದು ಉಳಿತು ಇನ್ನೊಂದು ದಿವಸ ಮಾಡೋಣ ಆ ಥರ ಯಾವತ್ತೂ ಆಗಿರಲಿಲ್ಲ. ಪ್ರತಿಯೊಂದು ಪ್ಲಾನಿಂಗ್ ಆ ಥರ ಇತ್ತು ಅವ್ರದ್ದು. ನಾವು ಶೂಟಿಂಗ್ ಹೋಗೋಕ್ಕೆ ಮುಂಚೆನೂ ಕೂಡ ವರ್ಕ್ಶಾಪ್ಗಳು ಮಾಡಿದ್ವಿ. ಆ ವರ್ಕ್ಶಾಪ್ ನಮಗೆ ತುಂಬಾ ಯುಟಿಲೈಸ್ ಆಯಿತು. ಶೂಟಿಂಗ್ ಹೋದಾಗ ನಾವು ಅಲ್ಲಿ ಡಿಲೇ ಆಗ್ತಾನೆ ಇರಲಿಲ್ಲ, ಬಿಕಾಸ್ ಪ್ರತಿಯೊಂದು ನಾವು ಪ್ರಾಕ್ಟೀಸ್ ಮಾಡಿ ಮುಂಚೆನೇ ಇಡೀ ಸ್ಕ್ರಿಪ್ಟ್ನ ಒಂದು 4-5 ಸಲ ಕುತ್ಕೊಂಡು ಓದಿದ್ದೀವಿ. ಅದೆಲ್ಲ ನಮಗೆ ಶೂಟಿಂಗ್ ಟೈಮಲ್ಲಿ ತುಂಬ ಉಪಯೋಗ ಆಯಿತು. ಸೊ ನಮ್ಮ ಕೋಆರ್ಡಿನೇಷನ್ ಆಗಲಿ ನಮ್ಮ ಒಂದು ಆ್ಯಕ್ಟಿಂಗ್ ಇದಾಗಲಿ ಅಲ್ಲಿ ನಾವಿನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾ ನಾವು ಅಚೀವ್ ಮಾಡೋಕ್ಕಾಗಿದ್ದೆ. ಏನಂದರೆ ಮುಂಚೆ ಒಂದು 4-5 ಸಲ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಸೆಟ್ಟಿಗೆ ಹೋಗಿರೋದು. ಸೊ ಅದೆಲ್ಲ ಇವ್ರ ಪ್ಲಾನಿಂಗ್ ಇಂದನೇ ಅಂತ ಹೇಳಬೇಕು. ಆ್ಯಂಡ್ ಇಸ್ ದನ್ ಅ ವೆರಿ ಗುಡ್ ಜಾಬ್ ಇನ್ ದ್ಯಾಟ್. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ಪುನೀತ್ ಅವ್ರಿಗಾಗಲಿ ನಮಗೆ ಎಲ್ಲರಿಗೂ ನಿಮ್ಮ ಸಪೋರ್ಟ್ ಇದ್ರೇ ಆಗೋದು. ಆ್ಯಂಡ್ ಪ್ಲೀಸ್ ಡೂ ವಾಚ್ ದ ಮೂವಿ, ಥಿಯೇಟರ್ಸಲ್ಲೇ ಹೋಗಿ ಸಿನಿಮಾ ನೋಡಿ. 15ನೇ ತಾರೀಕು ಬರ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿರೋದಕ್ಕೆ. ಇಲ್ಲಿ ತುಂಬ ಹೊತ್ತು ಕಾಯಿಸಿದ್ದೀವಿ ಆ್ಯಂಡ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲರೂ ಬಂದಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅನುಪ್ ಅವ್ರ, ಒಂದೇ ಒಂದು ಪ್ರಶ್ನೆ, ಈ ಸಿನಿಮಾದಲ್ಲಿ ನೀವು ಒಳ್ಳೆಯವರ ಕೆಟ್ಟವರ? ನೀವೇ ಸರ್ ಬಿಟ್ಕೊಡೋದಿಲ್ಲ ಅನ್ನೋದಕ್ಕಿದೆ ಸಾಕ್ಷಿ. ನಂದು ಕ್ಯಾರೆಕ್ಟರ್ ಬಂದು ಒಂದು 2 ಶೇಡಲ್ಲೂ ಇರುತ್ತೆ, ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್. ಅದನ್ನೇ ಇವಾಗ ಅವ್ರು ಕೇಳಿದ ಕ್ವೆಶನ್. ಸೊ ನಾನು ಒಳ್ಳೆಯವನ ಕೆಟ್ಟವನ ಅಂತ ಅದನ್ನು ಗೊತ್ತಾಗಬೇಕು ಅಂದರೆ ಸಿನಿಮಾ ಲಾಸ್ಟ್ ಮಿನಿಟ್ವರೆಗೂ ನೋಡಲೇಬೇಕು. ಒಂದಂತೂ ಹೇಳ್ಬೋದು, ಅವನು ಕಾಮಿಡಿಯನಾಗಿರ್ತಾನೆ ಆದರೆ ತುಂಬ ತುಂಬ ಒಳ್ಳೆಯವನಾಗಿರ್ತಾನೆ ಲಾಸ್ಟ್ವರೆಗೂ. ಸೊ ಇಟ್ ವಾಸ್ ಜಸ್ಟ್ ಕ್ಯಾಸ್ಟಿಂಗ್ ಬಸ್ ಎಲ್ಲಿದ್ರೆ ಒಳ್ಳೆ. ಅದೊಂದು ನಂದೊಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್ ಎರಡೂ ಕ್ಯಾರಿ ಮಾಡಿದ್ದೀನಿ. ಅದೊಂದು ನಾನು ಮುಂಚೆ ಮಾಡಿರೋ ಸಿನಿಮಾಗಳಲ್ಲಿ ಯಾವುದರಲ್ಲೂ ಅದನ್ನು ಟ್ರೈ ಮಾಡಿರಲಿಲ್ಲ. ಆ್ಯಂಡ್ ದಟ್ ಈಸ್ ಒನ್ ಥಿಂಗ್ ನಾನು ಯಾವಾಗಲೂ ಹೊಸದು ಏನಾರು ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋವಾಗ ಈ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ದು ನನಗೆ. ಆ್ಯಂಡ್ ಕೊನೆವರೆಗೂ ಕೂಡ ಎಲ್ಲೂ ಕೂಡ ನನ್ನ ಕ್ಯಾರೆಕ್ಟರ್ ಒಂದು ನೆಗೆಟಿವ್ ಶೇಡ್ ಇದೆ ಅಥವಾ ಇಲ್ಲ ಇವನು ಒಳ್ಳೆಯನಂತಾನೆ ಯಾವಾಗಲೂ ಕನ್ಫ್ಯೂಷನ್ ಅದೊಂದು ಡೌಟಲ್ಲೇ ಇರುತ್ತೆ. ಅದೇ ಥರ ಕ್ಯಾರಿ ಮಾಡಿದೆ. ಸೊ ಅದೊಂದು ಸಸ್ಪೆನ್ಸ್ ಅದೊಂದು ಕುತೂಹಲ ಲಾಸ್ಟ್ವರೆಗೂ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ಥ್ಯಾಂಕ್ಸ್ ಟು ಹಿಸ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಅವ್ರು ಹೆಂಗೆ ತೋರಿಸ್ಬೇಕು ಅಂತ ಅನ್ಕೊ ಅದನ್ನು ಅಚೀವ್ ಮಾಡಿರೋದು. ಸೊ ಅನೂಪ್ ಅವ್ರು ಹೇಳಿದ ಹಾಗೆ ಈ ಸಿನಿಮಾದಲ್ಲಿ ಅವರ ಪಾತ್ರ ಕೂಡ ಹೈಡ್ ಆ್ಯಂಡ್ ಸೀಕ್ ಪ್ಲೇ ಮಾಡ್ತಾ ಇರುತ್ತೆ. ಒಳ್ಳೇದ ಕೆಟ್ಟದ ಆ ಕಣ್ಣ ಮುಚ್ಚಲೆ ಆಟಕ್ಕೆ ಉತ್ತರ ಸಿಗೋದು 15ನೇ ತಾರೀಕು. ಇವರೆಲ್ಲರ ಪಯಣ, ಇವರೆಲ್ಲರ ಶ್ರಮಕ್ಕೆ ಉತ್ತರ ಸಿಗೋದು ಪ್ರೇಕ್ಷಕರು ನೋಡಿದಾಗ. ದಯವಿಟ್ಟು ಧನ್ಯ ಅವರು ಕೂಡ ವೇದಿಕೆಯಲ್ಲಿ ಜೊತೆಯಾಗಬೇಕು ಈ ಸಂದರ್ಭದಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಇರುವಂಥ ಈ ಹೈಡ್ ಆ್ಯಂಡ್ ಸೀಕ್ಗೆ ಶುಭವಾಗಲಿ. ಹೌದು ಸರ್, ರೇವಣ್ಣ ಸರ್ ನೀವು ವೇದಿಕೆ ಮೇಲೆ ಬಂದರೆ ಒಂದು ಹಾಗೂ ಚಿತ್ರದ ನಿರ್ಮಾಪಕರಾದಂಥ ನಮ್ಮ ವಸಂತ್ ಕುಲಕರ್ಣಿ ಸರ್ ಅವರು ತಾವೆಲ್ಲರೂ ಜೊತೆಯಾಗಬೇಕು ವೇದಿಕೆಯಲ್ಲಿ. ನಿಮ್ಮ ಒಂದು ಆಶೀರ್ವಾದ ಈ ತಂಡಕ್ಕೆ, ಇಷ್ಟು ಪ್ರೀತಿಯಿಂದ ಕನಸು ಕಟ್ಕೊಂಡು ಮಾಡಿರುವಂಥ ಈ ತಂಡಕ್ಕೆ ಇರಬೇಕು ಸರ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೇಡಮ್. ಈಗಲಾದರೂ ಬರಬೇಕು, ಇಲ್ಲ ಈಗ ನಾನೇ ಬರ್ತೀನಿ ಅಲ್ಲಿ. ಪ್ಲೀಸ್ ಕಮ್. ಪೂರ್ಣಿಮಾ ಮ್ಯಾಡಮ್ಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗಿದ್ದಕ್ಕೆ.
ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ಪುನೀತ್ ನಾಗರಾಜು ಅವರ ಚೊಚ್ಚಲ ನಿರ್ದೇಶನ. ಲಕ್ಷ್ಮಣನಾಗಿ ಆಕ್ಟಿಂಗ್ನಲ್ಲಿ ಪಂಟನಾಗಬೇಕು ಅಂತ ಎಲ್ಲರ ಹೃದಯ ಕಬ್ಜಾ ಮಾಡಬೇಕು ಅಂತ ಆಸೆ ಇಟ್ಟಿರುವ ಅಷ್ಟೇ ಟ್ಯಾಲೆಂಟ್ ಇರುವ ನಟ ನಮ್ಮ ಚಂದನವನದ ಚಂದದ ಅನುಪ್ರೇವಣ್ಣ ಅವರ ಅಭಿನಯ ಹಾಗೂ